ಪ್ರೀತಿಯ ಬಂಧುಗಳೇ, ನಾವೆಲ್ಲ ಶಾಲೆಯಲ್ಲಿ ಕಲಿಯುತ್ತಿದ್ದ ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಇಂಗ್ಲಿಷ್ ವರ್ಣಮಾಲೆ ನೆನಪಿರಬಹುದು. ನಂತರದಲ್ಲಿ ಅದು ಎ ಫಾರ್ ಅಮೀರ್ ಖಾನ್, ಬಿ ಫಾರ್ ಬಿಪಾಶಾ ಬಸ್ಸು ಎಂದು ಬದಲಾಗಿ ಸದ್ಯಕ್ಕೆ ಎ ಫಾರ್ ಆಂಡ್ರಾಯ್ಡ್, ಬಿ ಫಾರ್ ಬ್ಲೂಟೂತ್, ಸಿ ಫಾರ್ ಚಾಟಿಂಗ್, ಡಿ ಫಾರ್ ಡೌನ್ಲೋಡ್ ತನಕ ತಲುಪಿದೆ. ಆದರೆ ಬದಲಾವಣೆಯ ಭರವಸೆಯೊಂದಿಗೆ ಟೀಮ್ ಪ್ರೇರಣಾ ಅರ್ಪಿಸುತ್ತಿರುವ ಸ್ವಾತಂತ್ರ್ಯ ಹೋರಾಟಗಾರರ ಆಂಗ್ಲ ವರ್ಣಮಾಲೆ ಮನೆ ಮನೆಗಳನ್ನು ತಲುಪಲೆಂಬ ಆಶಯ ನಮ್ಮದು. ಪೋರ್ಚುಗೀಸರ ವಿರುದ್ಧ ಸಮರ ಸಾರಿ ನೆಲದಲ್ಲೂ ಜಲದಲ್ಲೂ ವಿಜಯ ಧ್ವಜವನ್ನು ಹಾರಿಸಿದ ವೀರವನಿತೆ ಉಳ್ಳಾಲದ ರಾಣಿ ಅಬ್ಬಕ್ಕ. ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆಯೊಂದಿಗೆ ಯುವ ಮನಗಳಲ್ಲಿ ಕ್ರಾಂತಿ ಬೀಜ ಬಿತ್ತಿದ ಸರದಾರ ಶಹೀದ್ ಭಗತ್ ಸಿಂಗ್. ಮೇ ಆಜಾದ್ ಹೂ ಎಂದು ನ್ಯಾಯಾಲಯದಲ್ಲೇ ಘರ್ಜಿಸಿ ಸ್ವಾತ್ಮಾರ್ಪಣೆಗೈದ ಕ್ರಾಂತಿ ಕಿಡಿ ಚಂದ್ರಶೇಖರ ಆಜಾದ್. ಆರ್ಯ ಸಮಾಜದ ಮೂಲಕ ಭಾರತದ ಏಕತೆ ಮತ್ತು ಆಂತರಿಕ ಭದ್ರತೆಗೆ ಪಣತೊಟ್ಟ ಮಹಾತ್ಮ ಸ್ವಾಮಿ ದಯಾನಂದ ಸರಸ್ವತಿ. ಶಿಕ್ಷಣ ತಜ್ಞ, ಸಮಾಜ ಸುಧಾರಕ, ಅಪ್ರತಿಮ ಸ್ವಾಭಿಮಾನಿ, ನವಭಾರತ ನಿರ್ಮಾಣದ ಪ್ರೇರಕ ಶಕ್ತಿ ಈಶ್ವರಚಂದ್ರ ವಿದ್ಯಾಸಾಗರ್. ಸ್ವಾಭಿಮಾನದ ಗೌರವದ ಬದುಕು ಭಾರತೀಯರದಾಗಬೇಕೆಂದು ಆಶಿಸಿದ ಅದ್ವಿತೀಯ ವಕೀಲ, ಶ್ರೇಷ್ಠ ವಿದ್ವಾಂಸ ಫಿರೋಜ್ ಶಾ ಮೆಹ್ತಾ. ಗಾಂಧೀಜಿಯ ರಾಜಕೀಯ ಗುರು, ಮಂದಗಾಮಿಗಳ ಮುಂದಾಳು, ಪ್ರಾಮಾಣಿಕತೆ ಹಾಗೂ ಸತ್ಯಸಂಧತೆಯ ಪ್ರತಿರೂಪ ಗೋಪಾಲಕೃಷ್ಣ ಗೋಖಲೆ. ವಿದೇಶಿ ನೆಲದಲ್ಲಿದ್ದುಕೊಂಡು ಸ್ವಾತಂತ್ರ್ಯ ಚಳುವಳಿಗೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುತ್ತಿದ್ದ ತತ್ವಶಾಸ್ತ್ರದ ಮೇರುಶಿಖರ ಹರದಯಾಳ್ ಸಿಂಗ್. ಮಾತೃಭೂಮಿಯ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ನಡೆದ ಸಂಘಟಿತ ಹೋರಾಟದ ಫಲಶ್ರುತಿಯೇ ಇಂಡಿಯನ್ ನ್ಯಾಷನಲ್ ಆರ್ಮಿ. ಮೇರಿ ಝಾನ್ಸಿ ನಹೀ ದೂಂಗಿ ಎಂದು ಅಬ್ಬರಿಸಿ ರಣಾಂಗಣದಲ್ಲಿ ದುರ್ಗೆಯಂತೆ ಮೆರೆದಾಡಿದ ಸಾಹಸಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ. 19 ಹರೆಯದಲ್ಲಿ ಭಾರತ್ ಮಾತಾ ಕಿ ಜೈ ಎಂಬ ವೀರಘೋಷದೊಂದಿಗೆ ನಗುನಗುತ್ತಾ ನೇಣಿನ ಕುಣಿಕೆಗೆ ಕೊರಳೊಡ್ಡಿದ ಧೀರ ಖುದಿರಾಮ್ ಬೋಸ್. ಸೈಮನ್ ಗೋಬ್ಯಾಕ್ ಚಳುವಳಿಯ ಮೂಲಕ ಸಾವಿರಾರು ತರುಣರಿಗೆ ಸ್ಫೂರ್ತಿ ಇತ್ತ ಪಂಜಾಬಿನ ಕೇಸರಿ ಲಾಲಾ ಲಜಪತ್ ರಾಯ್. ದೊಡ್ಡ ತಾಯಿಗೆ ದಡ್ಡ ಮಗ ಪ್ರಾಣವನ್ನಲ್ಲದೆ ಮತ್ತೇನನ್ನು ಕೊಡಬಹುದು ಎನ್ನುತ್ತಲೇ ಸ್ಫೂರ್ತಿ ತುಂಬಿದ ಮದನ್ಲಾಲ್ ಧಿಂಗ್ರಾ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆಂದು ಸಾರಿದ ಜೈ ಹಿಂದ್ ವೀರರವದ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ರಕ್ಷಿಸಲು ತನ್ನ ಕೊನೆಯ ಉಸಿರು ಇರುವವರೆಗೂ ಹೋರಾಡಿದ ವೀರವನಿತೆ ಓಬವ್ವ. ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಸ್ಥಾಪನೆಯೊಂದಿಗೆ ದೇಸಿ ಶಿಕ್ಷಣ ವ್ಯವಸ್ಥೆಗೆ ನಾಂದಿ ಹಾಡಿದ ಪಂಡಿತ ಮದನ ಮೋಹನ ಮಾಲವೀಯ. ಕಪ್ಪ ಕೇಳಲು ಬಂದವರ ಬೆಂಡೆತ್ತಿ ನಾರೀಶಕ್ತಿಯ ಸಾಮರ್ಥ್ಯವನ್ನು ತೆರೆದಿಟ್ಟ ಧೀರಮಾತೆ ಕಿತ್ತೂರಿನ ರಾಣಿ ಚೆನ್ನಮ್ಮ. ಕ್ರಾಂತಿಕಾರಿ ಕವಿಯಾಗಿ ತರುಣ ವೃಂದಕ್ಕೆ ಗುರುವಾಗಿ ರಾಷ್ಟ್ರಪ್ರೇಮದ ಗುರಿ ತೋರಿದ ಪ್ರಖರ ದೇಶ ಪ್ರೇಮಿ ರಾಮ್ಪ್ರಸಾದ್ ಬಿಸ್ಮಿಲ್. ನಾಡಿನ ಮಾನ ಸಮ್ಮಾನಗಳ ರಕ್ಷಣೆಗಾಗಿ ಹುಲಿಯಂತೆ ಹೋರಾಡಿ ವೀರ ಮರಣವನ್ನಪ್ಪಿದ ಶೂರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. 1857 ಸ್ವಾತಂತ್ರ್ಯ ಸಮರದ ಮಹಾದಂಡನಾಯಕ, ಚಾಣಾಕ್ಷ ಕಾರ್ಯತಂತ್ರಗಳಿಂದ ಬ್ರಿಟಿಷರ ದಿಕ್ಕೆಡಿಸಿದ ಸಮರ್ಥ ಸೇನಾನಿ ತಾತ್ಯಾ ಟೋಪೆ. ಮಾತೃಭೂಮಿಯ ಸಂರಕ್ಷಣೆಗಾಗಿ ವರ್ಷಗಟ್ಟಲೆ ತಪಗೈದಂತೆ ಕಾದು ಗುರಿ ಸಾಧಿಸಿದ ಸ್ಫೂರ್ತಿ ಚಿಲುಮೆ ಉಧಮ್ ಸಿಂಗ್. 2 ಆಜೀವ ಕರಿನೀರಿನ ಶಿಕ್ಷೆಗೆ ಗುರಿಯಾಗಿ ಜೈಲಿನೊಳಗಳೆಯೇ ಸಾಹಿತ್ಯ ರಾಶಿಯನ್ನು ಸೃಷ್ಟಿಸಿದ ಮೃತ್ಯುಂಜಯ ವೀರ ವಿನಾಯಕ ದಾಮೋದರ ಸಾವರ್ಕರ್. ಆದರ್ಶ ಗ್ರಾಮದ ರೂವಾರಿ, ಸೈನ್ಯದಲ್ಲಿ ಮಹಿಳಾ ವಿಭಾಗವನ್ನು ಪರಿಚಯಿಸಿ ಬ್ರಿಟಿಷರಿಗೆ ಸಿಂಹಸ್ವಪ್ನಳಾಗಿದ್ದ ರಣಸಿಂಹಿಣಿ ವೇಲುನಾಚಿಯಾರ್. ಸಶಸ್ತ್ರ ಕ್ರಾಂತಿಯ ಪಿತಾಮಹ, ಕ್ರಾಂತಿ ಪರ್ವದ ಅಂತಿಮ ಅಧ್ಯಾಯದ ಪ್ರಥಮಾಕ್ಷರ ಬರೆದ ಮಹಾಸಾಹಸಿ ವಾಸುದೇವ ಬಲವಂತ ಫಡ್ಕೆ. ಸೈಮನ್ ಗೋಬ್ಯಾಕ್ ಹಾಗೂ ಕ್ವಿಟ್ ಇಂಡಿಯಾ ಚಳುವಳಿಯ ಮುಂದಾಳು ಗಾಂಧಿವಾದಿ ಯೂಸುಫ್ ಮೆಹರ್ ಅಲಿ. ಪತಿಯ ಅನುಪಸ್ಥಿತಿಯಲ್ಲಿ ರಾಜ್ಯವನ್ನು ಮುನ್ನಡೆಸಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಸಕ್ರಿಯರಾಗಿದ್ದ ಮಹಿಳೆಯರ ಆದರ್ಶ ಜೀನತ್ ಮಹಲ್. ಬಂಧುಗಳೇ, ಟೀಮ್ ಪ್ರೇರಣಾದ ಪುಟ್ಟ ಪ್ರಯತ್ನವಿದು. ಒಳಿತನ್ನು ಹಂಚೋಣ, ಭಾರತವನ್ನು ಮತ್ತೆ ಮತ್ತೆ ಗೆಲ್ಲಿಸೋಣ. ನಮಸ್ಕಾರ.